ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಇವತ್ತಿನ ಟಾಪಿಕಲ್ಲಿ ತುಂಬ ಒಂದು ಇಂಪಾರ್ಟೆಂಟ್ ಕಾಯಿಲೆ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ನೋಡಿ, ಇದು ನಮ್ಮ ಫ್ರೆಂಡ್ಸ್ ಅಕ್ಕಿಗಳು ಈ ಸಡನ್ನಾಗಿ ಕ್ಲೈಮೇಟ್ ವೇರಿಯೇಷನಿಂದ ಬಿಸಿಲು ಮಳೆ ಅವಾಗವಾಗ ಆಗ್ತಿರೋದ್ರಿಂದ ಇವಾಗ ಅವೇ ಜಾಸ್ತಿ ಎದ್ದೇಳ್ತಿರೋದ್ರಿಂದ ವೈಟ್ ಮೋಷನ್ಸ್ ಮಾಡಿಕೊಂಡು ವೀಕ್ ಆಗೋಗ್ತಾ ಇದ್ದಾವೆ. ಆ್ಯಕ್ಟಿವ್ ಇರಲ್ಲ ಅಕ್ಕಿಗಳು, ಮೇವು ತಿಂತಾ ಇಲ್ಲ. ಇದು ಇನಿಷಿಯಲ್ ಸ್ಟೇಜಲ್ಲಿ ಹೆಂಗೆ ಐಡೆಂಟಿಫೈ ಮಾಡ್ಬೋದು ಅಂದರೆ, ನೀವು ಕಾಯಿಲೆ ಜಾಸ್ತಿ ಆಗೋದಕ್ಕಿಂತ ಮುಂಚೆ ಅಕ್ಕಿ ಈ ರೀತಿ ಸೈಲೆಂಟ್ ಆಗಿರ್ತದೆ, ಮೇವು ತಿನ್ನೋದು ಬಿಟ್ಬಿಟ್ಟಿರ್ತದೆ, ಕಾನಿಯಲ್ಲಿ ಮೇವು ಖಾಲಿ ಆಗಿರಲ್ಲ. ಆಮೇಲೆ ನೀರು ಬೇದಿ ಮಾಡ್ತಾ ಇರ್ತದೆ. ನೀರು ಬೇದಿ ಮಧ್ಯದಲ್ಲಿ ಕಪ್ಪು ಕಲರ್ ಇಲ್ಲ ಬ್ರೌನಿಷ್ ಕಲರ್ ಒಂದು ಕಡ್ಡಿ ಥರ ಒಂದು ಅದರದ್ದು ಪೀಸಸ್ ಇರ್ತದೆ. ಆವಾಗಲೇ ನೀವು ಅಕ್ಕಿಗಳಿಗೆ, ನಾನು ಲಾಸ್ಟಲ್ಲಿ ಒಂದು ವಿಡಿಯೋ ತೋರಿಸಿದೆ, ಅದು ಲಿಂಕ್ ಹಾಕ್ತೀನಿ. ಡಿಹೈಡ್ರೇಷನ್ ಯಾವ ರೀತಿ ಕಂಟ್ರೋಲ್ ಮಾಡ್ಬೋದು ಅನ್ನೋದು ಒಂದು ಮಜ್ಜಿಗೆದು ಒಂದು ಕಾನ್ಸೆಪ್ಟು ಹಾಕಿದೆ, ಅದು ಲಿಂಕಲ್ಲಿ ತೋರಿಸ್ತೀನಿ. ಕ್ಯೂರ್ ಮಾಡಿಕೊಂಡ್ರೆ ಅಕ್ಕಿಗಳು ಅಲ್ಲಿಗೇ ರೆಡಿ ಆಗಿಬಿಡ್ತವೆ, ಇಲ್ಲ ಪಾಲಿಬಿಯನ್ ಸಿರಪ್ ಕೊಟ್ಕೊಂಡಾಗ. ಇನ್ ಕೇಸ್ ನೀವು ಅದು ಮಾಡಲಿಲ್ಲ, ಸ್ವಲ್ಪ ಯಾಮಾರಿದ್ರಿ ಅಂದರೆ, ನೋಡಿ ಈ ಥರ ವಾಟ್ರಿ ಮೋಷನ್ಸ್ ಜೊತೆಯಲ್ಲಿ ಲೈಟಾಗಿ ವೈಟ್ ಬರ್ತದೆ. ಈ ವೈಟ್ ಯಾವಾಗ ಬರ್ತದೆ ಅಂದರೆ, ಅಕ್ಕಿಗಳಿಗೆ ಇನ್ಫೆಕ್ಷನ್ನು ಕಿಡ್ನಿಗಳಿಗೆ ಹೋದಾಗ ಈ ರೀತಿ ಆಗಿಬಿಡ್ತದೆ. ಇವಾಗಲೂ ನಿಮಗೇನು ಕಾಲ ಮಿಂಚಿರಲ್ಲ, ಇದಕ್ಕೊಂದು ಒಳ್ಳೆ ಆ್ಯಂಟಿಬಯೋಟಿಕ್ಸ್ ಕೊಟ್ಕೊಂಡು ಕ್ಯೂರ್ ಮಾಡ್ಕೋಬೋದು. ಜಾಸ್ತಿ ಎಫೆಕ್ಟ್ ಆಗ್ತಿರೋದು ಇದು ಪಟ್ಟಾಗ್ಲಲ್ಲಿ, ಯಾಕಂದರೆ ಈ ಬಿಸಿಲು ಅಭಯನ ತಡಿಯೋಕ್ಕಾಗ್ತಾಯಿಲ್ಲ ಅವ್ರ ಕೈಯಲ್ಲಿ. ಅಂಥವ್ರು ಏನು ಮಾಡಬೇಕು, ಆಲ್ರೆಡಿ ಈಗ ಯಾರಿಗೂ ಇನ್ಫೆಕ್ಟ್ ಆಗಿಲ್ಲ ಅಂದರೆ ಫ್ಯೂಚರಲ್ಲಿ ಇನ್ಫೆಕ್ಟ್ ಆಗಬಾರ್ದು ಅಂದವರು, ಕೆಳಗಡೆ ನಾನು ಲಿಂಕಲ್ಲಿ ಕೊಟ್ಟಿರೋ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಹಾಕಿದ್ದೀವಿ. ಆ ಲಿಂಕ್ ಹಾಕಿರೋ ಥರ ಮಾಡಿಕೊಂಡು ಸ್ಪೋರ್ಲ್ಯಾಕ್ ಅಂತ ಒಂದು ಪೌಡ್ರು ಆಮೇಲೆ ಮಜ್ಜಿಗೆ ತೋರಿಸಿದ್ದೀನಿ, ಅದು ಮಾಡಿಕೊಂಡು ಕಂಟ್ರೋಲ್ ಮಾಡ್ಕೋಬೋದು. ಇಲ್ಲ ಇನ್ ಕೇಸ್ ಈಗ ಆಲ್ರೆಡಿ ಇನ್ಫೆಕ್ಟ್ ಅಂದರೆ, ಸುಮಾರು ನನಗೊಂದು ನಿನ್ನೆಯಿಂದ ಒಂದು 50-60 ದಾವಡಿಗಳಿಂದ ಕಾಲ್ಸ್ ಬರ್ತಾನೆ ಇದೆ. ಒಂದು ವೀಕಿಂದ ನಾನು ಕಂಟಿನ್ಯೂಸ್ ಆಗಿ ನಮ್ಮದು ಫೇಸ್ಬುಕ್ ಗ್ರೂಪಲ್ಲಿ ಆಮೇಲೆ ನಮ್ಮ ಪರ್ಸ್ನಲ್ ಫೇಸ್ಬುಕ್ಕಲ್ಲಿ ಎಲ್ಲ ಹಾಕ್ತಾನೆ ಇದ್ದೀನಿ ಪೋಸ್ಟ್ಗಳು, ದಯವಿಟ್ಟು ಈ ರೀತಿ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಅಂತ. ಬಟ್ ಎಷ್ಟು ಜನ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ. ಸೊ ಯೂಟ್ಯೂಬಲ್ಲೂ ಅಷ್ಟೇ, ನಮ್ಮ ಸಬ್ಸ್ಕ್ರೈಬರ್ಸ್ಗೆ ತೊಂದರೆ ಆಗದೇ ಇರಲಿ ಅಂದ್ಬಿಟ್ಟು ಇಲ್ಲೂ ಒಂದು ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ ನಾನು. ನೋಡಿ, ಇದು ಈ ಇನಿಷಿಯಲ್ ಸ್ಟೇಜ್ ಮುಗಿದ್ಮೇಲೆ ಯಾವಾಗ ಅಕ್ಕಿ ಫೈನಲ್ ಸ್ಟೇಜ್ಗೆ ಹೋಗುತ್ತೆ ಅವಾಗ ಡ್ರಾಪಿಂಗ್ಸ್ ಈ ಥರ ಇರುತ್ತೆ. ಇದಕ್ಕಿದಂಗೆ ವಾಟ್ರಿ ಡ್ರಾಪಿಂಗ್ ಕಮ್ಮಿ ಆಗುತ್ತೆ, ಗಟ್ಟಿಯಾಗಿ ಮಾಡೋಕೆ ಸ್ಟಾರ್ಟ್ ಆಗುತ್ತೆ, ಅಲ್ಲಿಗೆ ಕಿಡ್ನಿ ಫಂಕ್ಷನ್ ಸ್ಟಾಪ್ ಆಗಿದೆ ಅಂತ. ಯಾವಾಗ ಮ್ಯೂಕಸಲ್ಲಿ ವಾಟ್ರ್ ಕಮ್ಮಿ ಆಗುತ್ತೋ ಅವಾಗ ಕಿಡ್ನಿ ಫಂಕ್ಷನ್ನು ಕಡಿಮೆ ಆಗಿದೆ ಅಂತ. ಅಂಥ ಟೈಮಲ್ಲಿ ನಾವು ಯಾವ ಆಂಟಿಬಯೋಟಿಕ್ ಕೊಟ್ಟರು ಅದು ಕೆಲಸ ಮಾಡಲ್ಲ. ಬಟ್ ಯಾರು ಈ ನಾಟಿ ಔಷಧಿಗಳು ಕೊಟ್ಕೊಂಡು ಮನೆಯಲ್ಲಿ ಆಂಟಿಬಯೋಟಿಕ್ಸಿಂದ ಅಕ್ಕಿಗಳು ಇಕ್ಕೊಂಡಿರ್ತಾರೆ, ಅಂಥವ್ರು ತಡ್ಕೊಂಡು ಕ್ಯೂರ್ ಆಗಿಬಿಡ್ತಾ ಇದ್ದಾವೆ. ಯಾರ್ಯಾರು ಜಾಸ್ತಿ ಆಂಟಿಬಯೋಟಿಕ್ಸ್ ಯೂಸ್ ಮಾಡಿ ಇದು ದಪ್ಪಕಾಳೆಲ್ಲ ಜಾಸ್ತಿ ಕೊಟ್ಕೊಂಡು ಮೇಯಿಸ್ಕೊಂಡಿದ್ದಾರೆ, ಅಂಥವ್ರ ಅಕ್ಕಿಗಳಲ್ಲಿ ಇಮ್ಯುನಿಟಿ ಕಮ್ಮಿ ಇದೆ. ಸೊ ಅವು ತಡೆಯೋಕ್ಕಾಗ್ತಾ ಇಲ್ಲ, ಏನು ಆಂಟಿಬಯೋಟಿಕ್ ಕೊಟ್ಟರು ತೀರೋಗ್ತಾ ಇದೆ. ಸುಮಾರು ದಾವಡಿಗಳಿಗೆ ನಾನು ಈ ರೀತಿ ಒಂದು ಅಪ್ಡೇಟ್ಸ್ ಕೊಟ್ಟಿದ್ದೆ, ಮೆಡಿಸಿನ್ಸ್ ಹೇಳಿದ್ದೆ, ಎಲ್ಲೋ ಅದು ಒಂದೊಂದು ಕಡೆ ವರ್ಕ್ ಆಗ್ತಾ ಇದೆ, ಒಂದೊಂದು ಕಡೆ ವರ್ಕ್ ಆಗ್ತಾ ಇಲ್ಲ. ಸೊ ಫ್ರೆಂಡ್ಸ್, ಇವಾಗಲಾದರೂ ಹುಷಾರಾಗಿ, ಟಿಲ್ ಮೇ ಎಂಡ್ವರೆಗೂ ಇದೇ ರೀತಿ ಕ್ಲೈಮೇಟ್ ವೇರಿಯೇಷನ್ಸ್ ಇರುತ್ತೆ, ಮಳೆ ಬರುತ್ತೆ, ಸಡನ್ನಾಗಿ ಬಿಸಿಲು ಜಾಸ್ತಿ ಆಗುತ್ತೆ, ಬಿಸಿಲು ಜಾಸ್ತಿ ಆದಾಗ ಅಭೆ ಎದ್ದೇಳುತ್ತೆ, ಅಭೆ ಎದ್ದು ಅಭೆಗೇ ಅಕ್ಕಿಗಳು ಡಿಹೈಡ್ರೇಟ್ ಆಗೋಗ್ತದೆ. ಮನುಷ್ಯ ನಾವೇ ನಿದ್ದೆ ಮಾಡೋಕ್ಕಾಗ್ತಲ್ಲ ನೈಟ್ ಟೈಮು, ಇನ್ನು ಅಕ್ಕಿಗಳು ಹೆಂಗಿರ್ತಾವೆ ನೋಡಿ ಪಾಪ. ಇದೊಂದು ಬೇಸಿಕ್, ನೀವು ಅಕ್ಕಿ ಯಾವಾಗ ನೀರಾಗಿ ಬೇದಿ ಮಾಡೋಕ್ಕೆ ನೋಡುತ್ತೆ, ಇದೊಂದು ಸ್ಪೋರಿಡೆಕ್ಸ್ ಅಂತ. ನಿಮ್ಮ ಮನೇಲಿ ನಾಯಿಗಳಿದ್ರೂ ಕೊಡ್ಬೋದು. ರೀಸೆಂಟಾಗಿ ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರ್ದು ಒಂದು ನಾಯಿ ಇನ್ಫೆಕ್ಟ್ ಆಗೋಗಿತ್ತು ಅಂತ ಹೇಳ್ಬಿಟ್ಟು ಅವ್ರು ಹಾಸ್ಪಿಟ್ಲ್ ಕೊಟ್ಟು ಏನೇನು ಆಗಿತ್ತು, ಬಟ್ ಈ ಒಂದೇ ಒಂದು ಸಿರಪ್ಪು ಕ್ಯೂರ್ ಮಾಡಿದೆ, ಅವರು ಖುಷಿಯಾಗಿದೆ, ಪಾಪ ನಾಯಿ ಮರಿನೂ ಬದುಕೊಂಡಿದೆ. ಸುಮಾರು ಅಕ್ಕಿಗಳು ಈ ಒಂದು ಸ್ಪೋರಿಡೆಕ್ಸ್ ಅನ್ನೋ ಒಂದು ಸಿರಪ್ಪಿಂದ, ಇದು ನಾರ್ಮಲ್ ಮೆಡಿಕಲ್ಸಲ್ಲೇ ಸಿಗತ್ತೆ, ಇದು ಒಂದು 3 ಡ್ರಾಪ್ ಇಲ್ಲ 4 ಡ್ರಾಪ್ ಹಾಕ್ಕೊಂತ ಬಂದರೆ ಇನ್ಫೆಕ್ಟ್ ಆಗಿರೋ ಬರ್ಡ್ಸ್ಗೆ ರೆಡಿ ಆಗ್ತವೆ. ಪ್ಲಸ್ ಇದೊಂದು ಲೊಮೊಫೆಮ್ ಅಂತ ಒಂದು ಮಾತ್ರೆ, ಇದು 4 ಭಾಗ ಮಾಡಿಕೊಂಡು ಸ್ಪೋರಿಡೆಕ್ಸ್ ಒಂದು 3-4 ಡ್ರಾಪು, ಪಟ್ಟಾಗಳಾದರೆ ಒಂದು 2 ಡ್ರಾಪ್ ಕೊಟ್ಬಿಟ್ಟು ಇದೊಂದು 4 ಭಾಗ ಕೊಡಿ. ದೊಡ್ಡ ಅಕ್ಕಿ ಆದರೆ 4 ಡ್ರಾಪು ಅದು ಸಿರಪ್ ಹಾಕ್ಕೊಂಡು ಇದೊಂದು 4 ಭಾಗ ಮಾತ್ರೆ ಬೆಳಗ್ಗೆ ಸಾಯಂಕಾಲ ಕೊಟ್ಕೊತ ಬಂದರೆ ಕಮ್ಮಿ ಆಗಿಬಿಡ್ತದೆ. ಈ ಸಪೋಸ್ ಇನ್ ಕೇಸ್ ಈಗ ನಿಮ್ಮ ಅಕ್ಕಿಗಳೇ ಏನಾದ್ರೂ ಗಟ್ಟಿಯಾಗಿ ವೈಟ್ ಮೋಷನ್ನೇ ಮಾಡ್ತಾ ಇದ್ದಾವೆ ಅಂದರೆ ಅದು ಫೈನಲ್ ಸ್ಟೇಜಲ್ಲಿ ಇರ್ತದೆ, ಅದಕ್ಕೆ ಯಾವ ಆಂಟಿಬಯೋಟಿಕು ಕೆಲಸ ಮಾಡ್ತಾ ಇಲ್ಲ. ಇಲ್ಲಿ ಒಂದು ಹೋಮಿಯೋಪತಿ ತೋರಿಸ್ತೀನಿ, ಇದನ್ನ ಹಾಕಿ ಅಕ್ಕಿಗಳು ರೆಡಿ ಆಗಿಬಿಡ್ತಾ ಇದ್ದಾವೆ. ಸುಮಾರು 4-5 ದಾವಡಿಗೆ ಹೇಳಿದ್ದೆ, ಎಲ್ಲ ಕಡೆ ರೆಡಿ ಆಗಿದೆ. ಇದೊಂದು ಹೋಮಿಯೋಪತಿ ಮೆಡಿಕಲ್ ನೋಡಿ, ಡಾಕ್ಟರ್ ರೆಕ್ವಾಗ್ ಅಂತ, BC8 ಕಾಂಬಿನೇಷನ್ ಅಂತ ಕೇಳಿದ್ರೆ ಕೊಡ್ತಾರೆ. ಇದು ಎಲ್ಲ ರೀತಿ ಲೂಸ್ ಮೋಷನ್ಸು ಆಮೇಲೆ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ನು ಆಮೇಲೆ ಕಿಡ್ನಿ ಇನ್ಫೆಕ್ಷನ್ಸ್ನ ಸರಿ ಮಾಡಿಬಿಡ್ತದೆ. ಇದು ಮಾತ್ರೆ ಬಂದುಬಿಟ್ಟು ಬೆಳಗ್ಗೆ ಅರ್ಧ ಸಾಯಂಕಾಲ ಅರ್ಧ, ಒಂದು ಮಾತ್ರನೇ 2 ಟೈಮ್ ಕೊಡಿ ಅಕ್ಕಿಗಳಿಗೆ. ಇಲ್ಲ ನೀವು ಇನಿಷಿಯಲಿನೇ ಬೇಸಿಕ್ ಸ್ಟೇಜಲ್ಲಿ ಇದ್ದಾವಾಗಲೇ ಫಸ್ಟ್ ಸ್ಟೇಜಲ್ಲಿ ಊಟ ಬಿಟ್ಬಿಟ್ಟಿರ್ತವೆ, ಮಂಕಕ್ಕೆ ಕೂತಿರ್ತವೆ, ಅಂಥ ಟೈಮಲ್ಲೇ ಕೊಟ್ಕೊಂಡ್ಬಂದ್ರೂ ಅಕ್ಕಿಗಳು ಬೇಗ ರೆಡಿ ಆಗ್ತದವೆ.
ಇಲ್ಲ ಫೈನಲ್ ಸ್ಟೇಜ್ಗೆ ಹೋದಾಗ ಆಂಟಿಬಯೋಟಿಕ್ಸ್ ಯಾವ ಕೆಲಸ ಮಾಡ್ತಾರಲ್ಲ ಅಕ್ಕಿಗಳು ಸತ್ತೋಗ್ತಾರವೆ, ದಯವಿಟ್ಟು ಆ ಗಟ್ಟಿಯಾಗಿ ವೈಟ್ ಮೋಷನ್ ಮಾಡೋವಾಗ ಆಂಟಿಬಯೋಟಿಕ್ಸ್ ಯಾವ ಕೊಡಬೇಡಿ. ಸ್ಪೋರಿಡೆಕ್ಸ್ ಆಗಲಿ, ಸಿಪ್ರಾನು, ಅಮ್ಯಾಕ್ಸಿಲಿನ್, ನಾರ್ಪ್ಲಾಕ್ಸು, ಆಮೇಲೆ ಸಿಪ್ಲಾದ ಇನ್ನೊಂದು ಬರ್ತದೆ ಫ್ಲಾಜಿಲ್ ಅಂತ, ಅವ್ಯಾವ ಕೆಲಸ ಮಾಡ್ತಾ ಇಲ್ಲ. ಎಷ್ಟೋ ಜನ ನೀವು ಫೇಸ್ಬುಕ್ಗಳಲ್ಲಿ ಆಗ್ತಾ ಇದ್ರೆ ನಾನು ನೋಡ್ತಾನೆ ಇದ್ದೀನಿ, ಸುಮಾರು ಜನ ಆಂಟಿಬಯೋಟಿಕ್ಸ್ ಪ್ರಿಸ್ಕ್ರೈಬ್ ಮಾಡ್ತಾ ಇದ್ದಾರೆ, ಬಟ್ ಅವ್ಯಾವ ಕೆಲಸ ಮಾಡ್ತಾ ಇಲ್ಲ ನನ್ನ ಅನುಭವದಲ್ಲಿ. ಈ ಒಂದು ಮೆಡಿಸಿನ್ನು ನಾಲ್ಕೈದು ದಾವಡಿ ಕೊಟ್ಟಿದ್ದೀನಿ, ಎಲ್ಲ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಇದನ್ನು ಬೆಳಗ್ಗೆ ಅರ್ಧ ಸಾಯಂಕಾಲ ಅರ್ಧ ಕೊಟ್ಕೊಂಡು ಡಿಹೈಡ್ರೇಷನ್ ಆಗೋಗಿರೋಂಥ ಬರ್ಡ್ಸ್ಗೆ, ಅದ್ರ ಜೊತೆಗೆ ನೋಡಿ ಈ ಸಿಂಚೋನಾ ಅಂತ, ಇದು ನಾನು ಪ್ರೀವಿಯಸ್ ವಿಡಿಯೋದಲ್ಲೇ ಹಾಕಿದ್ದೆ, ಅಕ್ಕಿಗಳಿಗೆ ಕಿಡ್ನಿಗಳನ್ನ ಚೆನ್ನಾಗಿ ಡಿಟಾಕ್ಸಿಫೈ ಮಾಡೋದ್ರೆ ಇನ್ಫೆಕ್ಷನ್ಸ್ ಏನಾರು ಇದ್ದರೆ ಅದಕ್ಕೆ ತಾಕತ್ ಕೊಡೋದಕ್ಕೆ ಸಿಂಚೋನಾ ಅಂತ ಇದೊಂದು. ಇದನ್ನು ಕೊಡೋದ್ರಿಂದ ಏನಾಗುತ್ತೆ, ಈ ಅಕ್ಕಿಗಳು ವೈಟ್ ಮೋಷನ್ ಆಗಿ ಅಕ್ಕಿ ತಪ್ಪಿ ಬದುಕೊಂಡು ಕತ್ ಶೇಕ್ ಬರ್ತಾ ಇದೆ, ಕತ್ ಶೇಕು ಕತ್ತು ಟ್ವಿಸ್ಟ್ ಆಗೋದಾಗ್ತಾ ಇದೆ, ಅದನ್ನು ಇದು ಕಂಟ್ರೋಲ್ ಮಾಡಿಬಿಡ್ತಾ ಇದೆ. ಇದು ಬೆಳಗ್ಗೆ 2 ಡ್ರಾಪು, ಮಧ್ಯಾಹ್ನ 2 ಡ್ರಾಪು, ನೈಟ್ 2 ಡ್ರಾಪು. ದೊಡ್ಡ ಅಕ್ಕಿ ಆದರೆ, ಪಟ್ಟಾಗಳಾದರೆ ಬೆಳಗ್ಗೆ 2 ಡ್ರಾಪು, ನೈಟ್ 2 ಡ್ರಾಪ್ ಹಾಕಿ. ಇಲ್ಲ ನೀವು ಹೋಲ್ಸೇಲ್ ಆಗಿ ಎಲ್ಲ ಅಕ್ಕಿಗಳಿಗೂ ಕೊಡ್ತೀನಿ ಅಂದರೆ ಇನ್ಫೆಕ್ಷನ್ ಆಗಬಾರ್ದು ಅಂದಾಗ, ಇದು ಒಂದು 1/2 ಲೀಟರ್ ನೀರಲ್ಲಿ ಒಂದು 20 ಡ್ರಾಪ್ಸ್ ಹಾಕ್ಕೋಬೇಕು. 20 ಡ್ರಾಪ್ಸ್ ಹಾಕ್ಕೊಂಡು ಲಾಫ್ಟಿಗೆಲ್ಲ ಅಕ್ಕಿಗಳಿಗೆಲ್ಲ ಕುಡಿಯೋಕ್ಕೆ ಕೊಡಿ. ಆಮೇಲೆ ಅದು BC8 ಮಾತ್ರೆನ 2 ಮಾತ್ರೆ 1/2 ಲೀಟರ್ ನೀರಲ್ಲಿ, 2 ಒಂದೇ 1/2 ಲೀಟರ್ ನೀರಲ್ಲಿ ಮಿಕ್ಸ್ ಮಾಡ್ಕೊಂಬಿಡಿ. 2 ಮಾತ್ರೆ ಪ್ಲಸ್ ಇದೊಂದು 20 ಡ್ರಾಪ್ಸು ಮಿಕ್ಸ್ ಮಾಡಿಕೊಂಡು ಎಲ್ಲ ಅಕ್ಕಿಗಳಿಗೂ ಕುಡಿಸ್ತಾ ಬಂದರೆ ಅಕ್ಕಿಗಳು ಇನ್ಫೆಕ್ಷನ್ ಆಗೋಲ್ಲ. ಇದನ್ನು ಟ್ರೈ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಇನ್ನೂ ಒಂದು ಸಂತೋಷದ ವಿಚಾರ ಏನಂದರೆ, ಇದೇ ರೀತಿ ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರು ತುಂಬ ಬಿಗಿನಿಂಗಿಂದ ಅವ್ರು ನಮ್ಮನ್ನು ಫಾಲೋ ಮಾಡಿರ್ತಾರೆ, ತುಂಬ ನಂಬಿಕಸ್ತರು. ಸೊ ಅವರಿಗೆ ಒಂದು ಮೆಡಿಸಿನ್ನ ಸಜೆಸ್ಟ್ ಮಾಡಿರ್ತೀನಿ ಅಕ್ಕಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಮಾಡೋದಕ್ಕೆ. ಅವರು ನಮಗೆ ತುಂಬ ನಂಬಿಕಸ್ತರಾಗಿದ್ದರಿಂದ ನಾವು ಹೇಳಿದ್ರಿ, ತುಂಬ ಚೆನ್ನಾಗಿ ಪ್ರಾಂಪ್ಟಾಗಿ ಫೀಡ್ಬ್ಯಾಕ್ನ ಕೊಟ್ಟಿದ್ದಾರೆ, ಚೆನ್ನಾಗಿ ಆಡ್ತಾಯಿದೆ ಇವಾಗ, ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗೋಗಿದೆ ಅಕ್ಕಿಯಲ್ಲಿ ಅಂತ ಹೇಳಿದ್ದಾರೆ. ಅವರೊಂದು ಫೀಡ್ಬ್ಯಾಕ್ನ ನಾನು ಇಲ್ಲಿ ಸ್ಕ್ರೀನ್ಶಾಟ್ ತೆಗೆದು ಹಾಕ್ತಾ ಇದ್ದೀನಿ. ಇದ್ರದ್ದು ನಾನೀಗ ಹಿಂಗೆ ಇನ್ನೂ ಸುಮಾರು ಜನ ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸು ಇದ್ದಾರೆ, ಇನ್ನೂ ಕೆಲವರು ನಾಗರಭಾವಿಯಲ್ಲಿ ದೀಕ್ಷಿತ್ ಅಂತ, ಆಮೇಲೆ ರಾಮನಗರದಲ್ಲಿ ಶಿವು ಅಂತ, ಅವರು ನಮ್ಮ ಒಳ್ಳೆ ತುಂಬ ಫಾಲೋವರ್ಸು, ಪ್ರತಿಯೊಂದು ವೀಡಿಯೋಗೂ ಸಪೋರ್ಟ್ ಮಾಡ್ತಾ ಇರ್ತಾರೆ ನಮಗೆ, ಅಂಥವ್ರಿಗೆಲ್ಲ ಹೆಲ್ಪ್ ಮಾಡಬೇಕಂತ ನಮಗೂ ತುಂಬ ಖುಷಿಯಾಗತ್ತೆ. ಸೊ ಅದರಿಂದ ಅಕ್ಕಿಗಳು ಪರ್ಫಾರ್ಮೆನ್ಸ್ ಇಂಪ್ರೂವ್ ಯಾವ ರೀತಿ ಮಾಡಬೇಕನ್ನೋದ್ರ ಬಗ್ಗೆ ನಾನು ಆದಷ್ಟು ಬೇಗ ಇಷ್ಟರಲ್ಲೇ ಇನ್ನೊಂದು ನೆಕ್ಸ್ಟ್ ವೀಕಲ್ ಒಳಗಡೆ ಅದ್ರದ್ದು ವೀಡಿಯೋ ಅಪ್ಲೋಡ್ ಮಾಡಿ ಹಾಕ್ತೀನಿ. ಈ ಥರ ಒಂದು ಫೀಡ್ಬ್ಯಾಕ್ಸ್ ಕೊಡ್ತಾ ಇದ್ರೆ ನಮಗೂ ಖುಷಿಯಾಗುತ್ತೆ ಫ್ರೆಂಡ್ಸ್. ನಾವೇನೇ ಒಂದು ಮೆಡಿಸಿನ್ಸ್ ಅಪ್ಲೋಡ್ ಮಾಡಿರ್ತೀನಿ, ಇದೇನಿಲ್ಲ, ಲಾಸ್ಟ್ ಟೈಮು ಟಂಬ್ಲಿಂಗ್ನ ಇನ್ಕ್ರೀಸ್ ಮಾಡೋದಕ್ಕೆ ಒಂದು ಔಷಧಿ ಹಾಕಿದೆ, ಅದೇ ಔಷಧಿ. ಅದ್ರ ಜೊತೆಗೆ ಇನ್ನೊಂದು 2-3 ಐಟಮು ಪರ್ಫಾರ್ಮೆನ್ಸ್ ಇಂಪ್ರೂವ್ ಮಾಡೋದಕ್ಕೆ ಜೊತೆಗೆ ಹಾಕಕ್ಕೆ ಕೇಳಿರ್ತೀನಿ. ಅದನ್ನು ನಾನು ಲಾಸ್ಟ್ ಟೈಮ್ ಟಂಬ್ಲಿಂಗಿಗೆ ಮಾತ್ರ ಏನು ಬೇಕೋ ಅದನ್ನು ಹೇಳಿದ್ದೆ, ಟಂಬ್ಲಿಂಗು ಸ್ವಲ್ಪ ಸ್ಟ್ಯಾಮಿನಾ ಕೂತ್ಕೊಳ್ಳೋದಕ್ಕೆ. ಫ್ಲೈಯಿಂಗಿಗೆ ಇನ್ನೊಂದು 2 ಐಟಮ್ ಆ್ಯಡ್ ಮಾಡಿಕೊಂಡ್ರೆ ಅದು ಪರ್ಫಾರ್ಮೆನ್ಸ್ಗೂ ಚೆನ್ನಾಗಿ ಕೆಲಸ ಮಾಡ್ತದೆ. ಸೊ ಅದನ್ನು ನಾನು ಇಷ್ಟರಲ್ಲಿ ಸದ್ಯದಲ್ಲೇ ವೀಡಿಯೋ ಮಾಡಿ ಹಾಕ್ತೀನಿ. ಇನ್ ಕೇಸ್ ಯಾರಾದರೂ ಡೌಟ್ಸ್ ಇದ್ದರೆ, ಥ್ಯಾಂಕ್ ಯು ಫ್ರೆಂಡ್, ಇದು ಈ ಫೀಡ್ಬ್ಯಾಕ್ ನೋಡಿ ನಮ್ಗೆ ಖುಷಿಯಾಗಿದೆ. ಏನಾದರೂ ಡೌಟ್ಸ್ ಇದ್ದರೆ ಈ ಮೆಡಿಸಿನ್ಸ್ ಬಗ್ಗೆ ಇಲ್ಲಿ ಒಂದು ನಂಬರ್ ಡಿಸ್ಪ್ಲೇ ಮಾಡಿದ್ದೀವಿ ನಮ್ಮದು, ಇದನ್ನು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಿಮ್ಮ ಪ್ರಾಬ್ಲಮ್ಸ್ ಏನಿದೆ ಅದು ಟೈಮಿಂಗು ಮೆನ್ಷನ್ ಮಾಡಿದ್ದೀನಿ, ಆ ಟೈಮಿಂಗ್ ಪ್ರಕಾರ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಅದಕ್ಕೆ ಸೊಲ್ಯೂಷನ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಆದಷ್ಟು ಬೇಗ ನಾನೇ ಅಪ್ಲೋಡ್ ಮಾಡ್ತೀನಿ ಪರ್ಫಾರ್ಮೆನ್ಸ್ ಇಂಪ್ರೂವ್ ಮಾಡೋದಕ್ಕೆ ಯಾವ ರೀತಿ ಮೆಡಿಸಿನ್ ಮಾಡಬೇಕನ್ನೋದ್ರ ಬಗ್ಗೆ. ಮೆಡಿಸಿನ್ ಅಂದರೆ ಅದು ನ್ಯಾಚುರಲ್ ಆಯುರ್ವೇದಿಕಲ್ಲೇ ಮಾಡೋದು, ಏನು ಸೈಡ್ ಎಫೆಕ್ಟ್ಸ್ ಇರಲ್ಲ. ಸೊ ದಯವಿಟ್ಟು ಪರ್ಸ್ನಲಾಗಿ ಯಾರೋ ಮೆಡಿಸಿನ್ ಹೇಳಿ ಅಂತ ಮೆಸೇಜ್ ಮಾಡಬೇಡಿ. ಏನೋ ಸೀರಿಯಸ್ ಪ್ರಾಬ್ಲಮ್ ಇದ್ದರೆ ಮಾತ್ರ ಮೆಸೇಜ್ ಮಾಡಿ ಫ್ರೆಂಡ್ಸ್, ಪ್ಲೀಸ್.